ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವೂ ಆರಾಮದೀವಿ ನೋಡಿರಿ, ಮಸ್ತ್ ಅದೀವಿ. ಸ್ನೇಹಿತರೆ, ಬರೀ ನಿನ್ನೆ ಸಂಜೆದು 100 ರೂಪಾಯಿ ಚಾಲೆಂಜ್ ವ್ಲಾಗ್ ನೋಡಿದ್ರಲ್ಲ, ಅಲ್ಲಿಂದ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಆಗಾಕತ್ತೈತ್ರಿ. ನಮ್ಮ ಆ ಕಡೆ ಮನೆ ಚಿಕ್ಕಮ್ಮವರು ಬೆಂಗಳೂರಿಗೆ ಹೋದ್ರವರು, ನೀವು ಮೊನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಅವರು ನಾವು ಹೋದ ದಿವಸ ಹೊಂಟಿದ್ರು. ನಾವು ಬಂದಿರೋದಕ್ಕೆ ಮತ್ತೆ 2-3 ದಿನ ಮತ್ತೆ ಇತ್ತು, ಇವತ್ತು ಹೊಂಟಾರಿ. ಅವರು ಸಂಜೆ ಮೇಲೆ ಡೈರೆಕ್ಟ್ ಅಲ್ಲಿ ಮುಂಡ್ರಿಗಿಂದ ಬೆಂಗಳೂರು ಬಸ್ ಇತ್ತು, ಹಾಗಾಗಿ ಸಂಜೆ 7 ಗಂಟೆ ಆಗಿದ್ದರು, ಹೊಂಟಿದ್ರು. ಅದೇ ಯಾವತ್ತು ಸಂತೆ ದಿವಸ ನೀವು ಇನ್ನೂ ನೋಡ್ತಿರ್ಬೋದಲ್ಲ, ಸಂತೆ ಎಲ್ಲ ಮುಗಿಯಕತ್ತೈತಿ, ಗಂಟು ಮುಟ್ಟೆ ಕಟ್ಟಕತ್ತಾರ. ಬರ್ರಿ, ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಈ ಲಾಗಲ್ಲಿ ಏನೆಲ್ಲ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಹೊಸ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಬರ್ರಿ, ಇವತ್ತಿನ ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಎಲ್ಲರೂ ಹೆಂಗದ್ರೆ ಆರಾಮದ್ರೆ ಅನ್ಕೊಂಡಿನಿ. ನಾವಂತ ಆರಾಮದಿರಿ, ಸ್ವಿಸ್ ಮಸ್ತ್ ಅದೇವಿ. ಇವತ್ತು ಊರಿಗೆ ಹೋಗಿ ರೆಡಿ ಆಗತ್ತೀವಿ, ಕೊನೆ ದಿನ ಮತ್ತೀವಿ. ಇವತ್ತು ಪಾಲು ಕೊಟ್ಟಿಗೆ ಹೋಗ್ತೀವಿ, ದಿನ ಚಾ ಮಾಡಿ ಚಾ ಮಾಡ್ತೀವಿ. ಅದು ಸ್ಪೆಷಲ್ ನಮ್ಮ ಶಿಲ್ಪ. ದಿನ ಸ್ಪೆಷಲ್ ಶಿಲ್ಪ ಚಾ ಯಾಕೋ ಭಾಳ ದಿನ ಆಗಿತ್ತಂದ್ರೆ ಗಂಡನ ಚಾ ಮಿಸ್ ಮಾಡ್ಕೊಂಡ್ರೆ 4 ದಿನ ಕಾಸು ಕಾಸು ಅಂದಿದ್ರೆ ಇವತ್ತು ಟೈಮ್ ಸಿಕ್ತು. ಲಾಸ್ಟ್ ದಿವಸ ಕೂರ್ಸ್ಕೊಂಡು ಅಪ್ಪ ಅಪ್ಪನ ನಿಂತಿ ಮತ್ತೆ ಮಿಸ್ ಆಗಬಾರ್ದಕ್ಕೆ ನಾ ಮಾಡೋ ಚಾ ಭಾಳ ಮಿಸ್ ಮಾಡ್ಕೊಂಡೆ ಅದಕ್ಕೆ. ಹಂಗಾಗಿ ಗಂಡಿನ ಕಡೆಯಿಂದ ಈ ಬೆಳಗ್ಗೆ ಎದ್ದು ಚಾ ಮಾಡಕ್ಕೆ ಹಚ್ಚಾಡ್ರಿ, ಚಾ ಮಾಡತ್ತೀನಿ. ಸ್ಪೂನ್ ಇಲ್ಲದ್ರಾಗ ಹಿಂಗೆ ಆಗ್ತದೆ. ಹಂಗೆ ಕೈಲ ಎಷ್ಟೋ ಒಂದು ವಾರ ಅಂದ್ರೆ ಚಾ ಮಾಡತ್ತೀನಿ ನಾನು. ಒಂದು 5-6 ದಿವಸ ಹತ್ರ ಒಂದು ವಾರ ಇಲ್ಲ, 5 ದಿವಸ ಆತು. ಕಂದ ಏನು ಹಾಕ್ಬಿಡು ಒಲೆಗ, ಒಲೆ ಅಂದ್ರೆ ಆಟ ನೋಡ್ರಿ ತಮ್ಮನು ಬಿಡು, ಅತ್ತೈತಿ ಬಿಡದ. ಬರ್ರಿ, ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡೀವಿ, ಊರಿಗೆ ಹೋಗ್ತೀವಿ, ಏನೇನೆಲ್ಲ ಆಗುತ್ತಾ ಜರ್ನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ. ಏನು ಹಾಯ್ ಹೂ ಕುಡಿಯಕ್ಕೆ ಬಂದೈತಿ ಅಂಬ, ಇಷ್ಟು ಕುಡಿದ್ಬಿಡ್ದು ನೋಡೋದು, ಬಕೆಟ್ ತುಂಬಿತ್ತು ನೋಡು ಮನು. ನಾನು ಈಗ ತುಂಬಿಸಿಟ್ಟಿದ್ ನೋಡೋದನ್ನು, ಇಷ್ಟು ಕುಡ್ಬಿಟ್ಟೈತಿ. ಅಂಬಗಳಿಗೆ ಭಾಳ ಹೂ ಬೇಕು ಮನು, ಯಾಕಂದ್ರೆ ಅವು ದೊಡ್ಡ ಪ್ರಾಣಿ ಇರ್ತಾವಲ್ಲ, ಅವು ಹೊಟ್ಟೆ ನೋಡಿ ಎಷ್ಟು ದೊಡ್ಡದೈತೆ ಅಲ್ಲಿ. ಅದಕ್ಕೆ ಕೊಂ ಅದು ಹಂಗೆ ಇರ್ತೈತಿ ದನ. ಹಳ್ಳಿ ಸ್ವೀಟ್ ಹೋಟೆಲಿಗೆ ಬಂದೀವಿ, ಅಲ್ಲೇ ತೊಂದಿರಲಿ ಕಟ್ಟಿ. ಏನಿದ್ದೇನೆ, ಒಂದು ಪ್ಲೇಟ್ ಇಡ್ಲಿ ಕೊಟ್ಬಿಡೋಣ ಅವ್ರಿಗೆ. ಮತ್ತೆ ಊರಿ ಬೇವ ನೀವತ್ತೇನು ಮಾಡ್ಬೋದು ಅನ್ಸಂಗಿಲ್ಲ ಅಂತ ಒಂದು ತಾಸು ಕಡಲಿ ಕುತ್ಕೊಂಡು ಇಡ್ಲಿ ಬಂತು. ಸ್ಪೂನ್ ಇಲ್ಲಿ ತಿನ್ ಬಂದ ಬಂಗಾರ, ಸ್ಪೂನ್ ಇಲ್ಲಿ ನಿನಗೂ ನಾನು ಉಣಿಸ್ಲಿ, ಉಣಿಸ್ತೀನಿ ಬಿಡ. ಹಿಂಗದ ನೋಡ್ರಿ ಹೋಟ್ಲ ಇಲ್ಲಿ ಸರ್, ದೂರ ಇದ್ದಲ್ಲ ಸಣ್ಣ ಸಣ್ಣ ಹೋಟೆಲ್ಲ ನೀವು ಇವರಾಗಿದ್ದ ಒಂದು ದೊಡ್ಡ ಹೋಟೆಲ್ ಈಗ ಸದ್ಯ ಸುಮ್ ಇಲ್ಲ. ವಾಕಿಂಗ್ ಬಂದಿದ್ದೀರಿ, ಓಹ್ ವಾಕಿಂಗ್ ಇಲ್ಲ ಆಟ ಆಡಕ್ಕೆ ಕರ್ಕೊಂಬಂದಿದ್ದೀರಿ. ತೊಟ್ಲ ಇದು ಗಂಟೆ ಹೊಡ್ತಿ ಒಂದು ಜಜಿ ಮಾಡಿ. ಓಹ್ ಇವ್ರಿಗೆ ಇಲ್ಲೇ ಬಯಲು ಜಾಗ ಐತ್ರಿ, ಹಾಗಾಗಿ ಆಟ ಆಡಲಿ ಅಂತ ಕರ್ಕೊಂಬಂದಿದ್ದೀರಿ. ಮತ್ತು ವಿಡಿಯೋ ಅಪ್ಲೋಡ್ ಅಲ್ಲಿ ಒಳಗಡೆ ಆಗಂಗಿಲ್ಲ ರೀ, ಸ್ವಲ್ಪ ಹೊರಗೆ ಬರ್ಬೇಕು. ವಿಡಿಯೋ ಅಪ್ಲೋಡ್ ಕೊಟ್ಟಂಗೆ ಆಯ್ತು, ಇವ್ರನ್ನೆಲ್ಲ ಆಟ ಆಡ ಕರ್ಕೊಂಬಂದಂಗತ್ತ, ನನಗೂ ಬೋರ್ ಆಗಿತ್ತು. ಬಂದಿದ್ದು ನೋಡ್ರಿ ಮರುಡ ಸಿದ್ದೇಶ್ವರ ಗುಡಿ ಕಡೆ ರೀ, ದೊಡ್ಡ ಮುಂದೆ ಭಾಳ ಬಯಲು ಅದ ರೀ. ಉಗ್ರನ ಟೈಪ್ ಮಾಡ್ಯಾರ ಇದನ್ನು, ಶೆಡ್ ಎಲ್ಲ ಹಾಕ್ದಂಗೆ ಮಾಡಿ ಶೆಡ್ ಥರ ಮಾಡ್ಯಾರ. ಹಾಂ ಸ್ಲೋ ಹೊರಗೆ ಹೋಗ್ಬೇಡ, ಇಲ್ಲೇ ವಾ. ಗ್ರೀನ್ ಇದು ಗ್ರೀನ್ ಎಲ್ಲ ಇಲ್ಲ ಎಲ್ಲ ಇಲ್ಲ. ಸ್ನೇಹಿತರೆ ಈಗ ನಾಷ್ಟ ಮಾಡಾಕ್ತಾರೆ ಎಲ್ಲರದ್ದು, 4 ಜನಕ್ಕೆ ಸ್ನಾನ ಆಯಿತು. ಮಮ್ಮಿ ತಂದು ಮತ್ತೆ ಚೂಡಿ
ಅವನಕ್ಕೆ ಮತ್ತೆ ಒಗ್ಗರಣೆ ಸೂಸ್ಲ ಅಲ್ಲ ಮಡಕ್ಕೆ ಸೂಸ್ಲ ದೊಡ್ಡ ಕ್ಯಾಮ್ರಿ ಐತೆ ದೊಡ್ಡಾಗ ಎಷ್ಟು ಸಾಗ ಮಾಡ್ತಿಲ್ಲ ಆಯ್ತಾನು ಸೌಂಡ್ ಹೆಂಗ ಬಸ್ ಲಾರಿ ಟೆಂಪೋ ಜಾಕ ಮಾಡಿ ಅನ್ಬೇಕು ಗೊತ್ತಾಗೋದಿಲ್ಲ ಸ್ವಲ್ಪ ಜೋರ್ ಮಾತ್ರ ಅಲ್ಲೇ ಗಂಟಲ್ ತಿನ್ ನುಂಗಕತ್ತಿಲ್ಲ ಏನ್ ಕೆಲಸ ಹತ್ತಿಲ್ಲ ಇದ್ರೊಳಗ ಗಂಟ್ ಹಿಡಿದ ತುಪ್ಪ ತಿಂತೀನಿ ಹಂಗೇನಿಲ್ಲ ಆದ್ರೆ ಈಗ ಹತ್ತು ತೋರಿ ಆಗೈತಿ ವಯಸ್ಸು ಬಿಡ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಬಿಡ್ಬೇಕಲ್ಲ ಮೂರು ಟಕ್ಟರ್ ಏನಿದೆ ಅಂದ್ರೆ ಹನ್ನೆರಡಕ್ಕೆ ಬಿಡ ಬಾತ್ ಮನ್ ನಿಂತಿ ಮನೋನ ತಿಂತ ನೋಡ ಈಗ ತಿನ್ನಂಗ ಮೊಸರು ಪ್ಯಾಕೆಟ್ ನಾನು ಉಂಡೆ ಐತಿ ಸ್ನೇಹಿತರೆ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತ್ರಿ ಬಿಟ್ವಿ ನಾವು ಭಾಗ್ಯವಾಡಿನ ಈಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡಾಗ ಅದೀವಿ ರೀ ನನ್ನ ಮುಖ ನೋಡ್ತಿರ್ಬೋದು ನೀವು ಎಷ್ಟು ಟಯರ್ಡ್ ಆಗೈತೆ ಅಂತೇಳಿ ತನು ಮುಂದೆ ಹಂಗೆ ಮಾಡಾಕತ್ತಿದ್ರು ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತಿ ಆ ಬಿಸಿಲಾಗ ಕಾಯದಂದ್ರೆ ಆ ತಲೆನೋವು ಬಂದುಬಿಡತೈತಿ ಯಾಕಂದ್ರೆ ನಾವು ಬಂದು ಬರೋಬ್ಬರಿ ಒಂದು ತಾಸು ಹತ್ರಿ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ನೋಡ್ರಿ ಮನೋ ಕಿರಿಕಿರಿ ಕೊಡಾಕತ್ತೈತಿ ತನು ಮುಂದೆ ಇಬ್ಬರೂ ಯಾವಾಗ ಬರುತ್ತೆ ಬಸ್ ಯಾವಾಗ ಬರುತ್ತೆ ಬಸ್ ಅಂತೇಳಿ ನೋಡ್ತಿರ್ಬೋದು ಇಷ್ಟು ಗದಗ ಹೋಗೋ ಜನ ರೀ ಆ ಪರಿ ಏನೋ ಇದ್ರ ಜನ ಬಸ್ಸ ಬಂದಿದ್ದಿಲ್ಲ ಒಂದು ತಾಸಾದರೂ ಅಲ್ಲೊಂದು ಬಂತು ನೋಡ್ತಿರ್ಬೋದು ನೀವು ಎಷ್ಟು ರಶ್ ಐತೆ ಅಂತೇಳಿ ಹಾಗಾಗಿ ನಾವು ಇಂಥ ಗದ್ದಲ್ದಾಗ ಹತ್ತೋಕೆ ಆಗಲ್ಲ ಅಂತೇಳಿ ಆ ಬಸ್ ಬಿಟ್ಟು ಮತ್ತು ನೆಕ್ಸ್ಟ್ ಬಸ್ಸಿಗೆ ಹತ್ತಿದ್ದು ರೀ ಅದನ್ನು ಅಂಥ ಪರಿ ಏನು ಫ್ರೀ ಇರಲಿಲ್ಲ ಅದನ್ನು ಭಾಳ ಗದ್ದಲನ ಇತ್ತು ಅದ್ರಾಗ ಹಂಗ ಹಿಂಗ ಮಾಡಿ ಯಜಮಾನ್ರ ಮುಂದ್ಗಡೆ ಚೀಲ ಹಾಕಿ ಎಕ್ಸ್ಪ್ರೆಸ್ ಎಷ್ಟು 3 ಗಂಟೆ ಟ್ರೈನ್ ಅಲ್ರಿ ಇದ್ದಿತ್ತು ನಮಗೆ 3 ಗಂಟೆ ಟ್ರೈನ್ ಆಯ್ತು ನಾವು ಇಲ್ಲಿ ಬಂದೀವಿ ನಮಗೆ ಅಲ್ಲಿ ಬಸ್ ಸಿಕ್ಕಿದ ಒಂದಕ್ಕೆ ಸಿಕ್ಕೈತ್ರಿ ಮುಂಡ್ರಿಗಿಂದ ಗದಗ ಅಲ್ಲಿಂದ 1 ಗಂಟೆಯಿಂದ 2 ಅಲ್ರಿ 2 ಗಂಟೆಗೆ ಸಿಕ್ಕೈತ್ರಿ 2 ಗಂಟೆಗೆ ಸಿಕ್ಕಿತ್ತು ನಮ್ಗೆ ಬಸ್ ಮುಂಡ್ರಿಗಿಂದ ಗದಗಿಗೆ ಅಲ್ಲಿಂದ ಒಂದು ತಾಸನ ಹೆಂಗೆ ಬರಬೇಕು ಅಷ್ಟು ಕಷ್ಟ ಆತ್ರಿ ಹೆಂಗೆ ಓಡ್ಕೊತ ಬಂದು ನನ್ನ ಲೈಫಲ್ಲೇ ಈ ಥರ ಜರ್ನಿ ಮಾಡಿದ್ದೇ ಇಲ್ಲ ನಾನು ಇಷ್ಟು ರ್ಯಾಶ್ ವರ್ಸ್ಟ್ ಜರ್ನಿ ಅಂತಲೇ ಹೇಳ್ಬೋದು ಇದನ್ನು ನೋಡ್ತಿರ್ಬೋದು ಹಂಗೋ ಹಿಂಗೋ ಬಂದು ಕೂತಿ ಮನು ಹೆಂಗೆ ಕೆಮ್ಮಾಗತ್ತೆ ನಾನು ಹೆಂಗೆ ಆಗೀನಿ ಯಪ್ಪ ಅದು ಯಜಮಾನ್ರು ತನು ನಾ ಹೆಗಲ ಮೇಲೆ ತು ಕೂಡಿಸ್ಕೊಂಡು ಕೈಯಾಗ ಲಗೇಜ್ ಬಾಗ ಹಿಡ್ಕೊಂಡು ಓಡಿ ಬಂದರು ನಾನು ಮನು ಕೈ ಹಿಡ್ಕೊಂಡು ಓಡಿ ಬರೋ ಅಷ್ಟೊತ್ತಿಗೆ ಸಾಕಾಗೈತಿ ಯಪ್ಪ ನಿಜ ಸ್ನೇಹಿತರೆ ಯಾವತ್ತಂದು ಯಾವತ್ತೂ ಈ ಥರ ಜರ್ನಿ ಮಾಡಿದ್ದಿಲ್ಲ ನಾವು ಆದ್ರೆ ಕೂದಲೇಳಿ ಅಂದ್ರೊಳಗೆ ಟ್ರೈನ್ ಮಿಸ್ ಆಗೋದು ನಮ್ಗೆ ಮತ್ತು ಬಿಟ್ಟರೆ ನೆಕ್ಸ್ಟ್ ಟ್ರೈನ್ ಇತ್ತು ಆದರೆ ಯಾವಾಗ ಇತ್ತು ಸಂಜೆ 6 ಗಂಟೆಗೆ ಇತ್ತು ನಂಗೆ ಮೊದಲೇ ನೆಗಡಿ ಅದಾಗಿರೋದಕ್ಕೆ ಪೇಷಂಟ್ ಒಂದಾಗಿದ್ದೆ ಅದರೊಳಗೆ ಬಿಸಿಲಾಗ ಓಡ್ಕೊಂಡು ಬಂದ್ವಿ ತಿನ್ನೋಕ್ಕೊಂದು ಏನೂ ತೊಗೊಳಿಲ್ಲ ಒಂದೇನಿಲ್ಲ ಕುಡಿಯೋಕೆ ಕುಡ್ದೇವಂದ್ರೆ ನೀರು ಸತೆಗೆ ಇಲ್ಲರಿ ನಮ್ಮ ಕಡೆ ಬಾಟಲ್ ಸತೆಗೆ ಇಲ್ಲ ಹಂಗೆ ಬಂದುಬಿಟ್ಟಿವಿ ಆ ಟ್ರೈನ್ ಮಿಸ್ ಆಗುತ್ತೆ ಅಂತೇಳಿ ಮತ್ತು ತನುಮನು ಭಾಳ ಕಿರಿಕಿರಿ ಕೊಡ್ತಾರೆ ಅಂಥ ಬಿಸಿಲಾಗ ಓಡ್ಕೊಂಡು ಬೇರೆ ಹೋಗಿ ಒಂದ್ಗಿಟ್ಟು ನೀರಿಲ್ಲ ಯಪ್ಪ ಯಾಕೆ ಈ ಥರ ನಿಜ ಹೇಳ್ತೀವಿ ನಾವು ಎಷ್ಟು ಫ್ರೀ ಪ್ಲ್ಯಾನಾಗಿ ನೀರಂತೂ ಸ್ಟಾಕ್ ಇಟ್ಕೊಂಡು ಹೋಗೋರು ಒಂದು ಸ್ವಲ್ಪ ತಡಗ ಇದ್ದು ರೀ ಅವು ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಲ್ಲಿ ಏನು ತೊಗೊಲೇ ಇಲ್ಲ ನಾವು ವಾಟರ್ ಬಾಟ್ಲ ನೆನಪಲ್ಲ ಒಂದು ಸ್ವಲ್ಪ ಇದ್ದಿದ್ರಾಗ ಬಂದುಬಿಟ್ಲೆ ತನ್ನ ಕುಡಿದ್ಬಿಟ್ರಿ ಟ್ರೈನ್ ಹತ್ತತ್ತಲೇ ನಾವು ಅಷ್ಟು ಓಡ್ಕೊಂಡು ಬಂದು ಸುಸ್ತಾಗಿ ಒಂದು ಸ್ವಲ್ಪ ನೀರಿರಲಿಲ್ಲ ಇದು ನೋಡಿ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಬರುತ್ತೆ ಅಂದ್ಕೊಂಡ್ವಿ ಯಾವ ಇದಕ್ಕೂ ಬರಲೇ ಇಲ್ಲ ನೀರು ಬಾಟಲ್ ಮಾರೋರು ಹಂಗಾಗಿ ಹಾಗೆ ಕೂತ್ಕೊಂಡಿದ್ವಿ ಹೆಂಗಾದರೂ ಹೊಟ್ಟೆಲಿ ಬಾಗಿಲು ಹೊಟ್ಟೆ ಬಂದು ಸೇರಿದ್ರೆ ಸಾಕು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೂ ನಮ್ಮ ತನು ಮನು ಬಾಜು ಕೂತಾರನಲ್ರಿ ಅಪ್ಪಿ ಅವ್ನು ನಾವು ಮಾತಾಡೋದು ನೋಡಿ ಪಾಪ ಅವ್ರ ಕಡೆ ಇದ್ದು ಬಾಟಲ್ನ ಕೊಟ್ಟರು ನೀರು ಕುಡಿಸ್ರಿ ಅವ್ರಿಗೆ ಅಂಥೇಳಿ ನೀರು ಕುಡಿದ್ವಿ ಆದರೆ ನೀರು ಅವರು ಊರ ನೀರಾಗಿತ್ತು ಅದು ಬಿಸಿಲೇ ಆಗಿರಲಿಲ್ಲ ಅಂಥ ಟೈಮ್ನಾಗ ಅದು ಸಿಕ್ಕಿದ್ದ ದೊಡ್ಡ ಪುಣ್ಯ ಆಗಿತ್ತು ನಮ್ಗೆ ಅದನ್ನ ಕುಡಿದ್ವಿ ಕುಡಿದ್ಮೇಲೆ ಹಂಗೆ ಹಿಂಗೆ ಮಾಡಿಕೊಂಡು ಬಂದು ಟ್ರೈನ್ ಏನಂದು ಬಂದು ನಮ್ಮ ಬಾಗಲಕೋಟೆನ ತಲುಪಿದ್ವಿ ರೀ ಆದ್ರೆ ಆ ನೀರು ಕೊಟ್ಟಿಂದ ಅವನು ಆಮೇಲೆ ಆಟ ಆಡಕತ್ತಿದ್ದ ತನಮ್ಮನ ಇಬ್ಬರೂ ನೀವು ನೋಡ್ತಿರ್ಬೋದು ಈ ಅಷ್ಟು ಖುಷಿ ಆಗ್ಬಿಟ್ರವ್ರು ಆ ಬಿಸಿಲು ಹಂಗೆ ಐತೆ ರೀ ಅದ್ರ ಜೊತೆಗೆ ನಾವು ಬೆಳಿಗ್ಗೆ ಅಲ್ಲಿ ನಾಷ್ಟ ಮಾಡಿದ್ವಲ್ಲ ಅದು ಮಾಡ್ತಾರೋ ಹೊಟ್ಟೆಗೂ ಏನೂ ಇಲ್ಲ ಈ ಕಡೆ ನೀರು ಸತೆ ಇಲ್ಲ ಓಡ್ಕೊಂಬಂದಿದ್ದು ಒಂದು ಯಪ್ಪ ಇವ್ರಿಗೆ ಅಲ್ಲೇ ನಾನು ಇಷ್ಟ ಯಾಕೆ ರಿಸ್ಕ್ ತೊಗೊಂಡು ಹೋಗೋದು ಬೇಡ ಅಂಥೇಳಿ
ಆದ್ರೆ ಇಲ್ಲ ಮತ್ತೆ ಸುಮ್ಮನೆ ಮಿಸ್ ಆದ್ರೆ 6 ಗಂಟೆ ಟ್ರೈನ್, ಅದು ಹೋಗೋದು 8:30 ಊರಿಗೆ ಹೋಗುತ್ತೆ. ಅಲ್ಲಿಂದ ಟಮ್ ಟಮ್ ಸಿಗಲ್ಲ, ಏನಿಲ್ಲ, ಮನೆಗೆ ಹೆಂಗೆ ಹೋಗೋದು, ಈ ಥರ ಎಲ್ಲ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅದ ಟ್ರೈನಿಗೆ ಬಂದಿರಿ, ಕಷ್ಟ ಆದ ಪ್ರೋಗೆಲ್ಲ ಸ್ವಲ್ಪ ಹೊತ್ತಾಗುತ್ತೆ, ಅವ್ರೇನು ತಡ್ಕೋತಾರ ಅಂತೇಳಿ ಹಂಗೆ ಹಿಂಗೆ ಬಂದು ಇಳಿದ್ರಿ. ಬಾಗಲಕೋಟೆ ಸ್ಟೇಷನ್ನಿಗೆ ನಾವು ಇರೋದು. ಇವರು ಹಸಿ ಒಂದಿದ್ದಕ್ಕೆ ರೈಸ್ ತೊಗೊಂಡಿದ್ರು, ಅಲ್ಲೇ ಹಚ್ಕೊಂಡ್ರು. ಅವ್ರಿಬ್ರಿಗಿನ ತಿನ್ನಿಸಿದ್ರು, ಅವರು ತಿಂದರು ಸ್ವಲ್ಪ, ನಾನು ಮನೆಗೆ ಹೋಗಿ ತಿಂದಿನಿ ಬಿಡು ಅಂತೇಳಿ. ನಂಗೆ ತಲೆನೋವು ಸಿಕ್ಕಾಪಟ್ಟೆ ಇತ್ತು, ಯಾಕಂದ್ರೆ ನೆಗಡಿ ಒಂದು ಜಾಸ್ತಿ ಆಗ್ಬಿಟ್ಟೈತಿ. ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕಡಿಮೆ ಆಗಲಿಲ್ಲ. ಹಾಗಾಗಿ ಅಲ್ಲಿ ಕ್ಯಾಂಟೀನಾಗ ಟೀ ತೊಗೊಂಡ್ರು, ಟೀ ಕುಡಿದು ಬಂದಿವಿ ರೀ ಮನೆಗೆ. ನಾವು ಮನೆಗೆ ಬಂದಾಗ ಕರೆಕ್ಟ್ ಟೈಮ್, ಸ್ನೇಹಿತರೆ ಮನೆಗೆ ಬಂದಾಗ ಕರೆಕ್ಟ್ 6 ಗಂಟೆ ಆಗಿತ್ತು ರೀ. 6 ಗಂಟೆ ಆಗೈತಿಲ್ಲ ರೀ, ಅದು ಇನ್ನೂ ಬೆಳಕೈತಿ, ಯಾಕಂದ್ರೆ 10 ಗಂಟೆಗದ ಲೇಟ್ ಅಲ್ರಿ ಈಗ ಬ್ಯಾಸ್ಗೆಯಾಗ. 6 ಗಂಟೆ ಆಗೈತೆ ನೋಡ್ರಿ ನಮ್ಮ ಮನೆಗೆ ಬಂದಾಗ. ಏನಪ್ಪ ಅಂದರೆ ಅಲ್ಲಿ ನೋಡ್ತಿರ್ಬೋದು ನೀವು, ಪೊಲೀಸ್ ವ್ಯಾನ್ ಐತಿ ನಮ್ಮ ಮನೆಗೆ ಬಂದ. ಇಲ್ಲಿ ಹೋಳಿ ಹಬ್ಬಕ್ಕೆ ಗಲಾಟೆ ಅದೆಲ್ಲ ಆಗ್ತಾವೆ ಅಂತೇಳಿ ಸೆಕ್ಯೂರಿಟಿ ಇರ್ತಾರೆ, ಪೊಲೀಸ್ ಇರ್ತಾರೆ. ಅದು ನಮ್ಗೆ ಅಂದ್ಕೊಂಡಿದ್ದಿಲ್ಲ ನಮ್ಮ ಮನೆ ಮುಂದೆ ಇರ್ತಾರೆ ಅಂತೇಳಿ. ಅದಕ್ಕೆ ಗಾಬರಿ ಆದ್ವಿ ನಾವು, ನಮ್ಮ ಮನೆ ಮುಂದೆ ಪೊಲೀಸ್ ಎಲ್ಲ ಅದರಲ್ಲ ಆಯ್ತು, ಇಲ್ಲೇನಾಗೋಕ್ಕೆ ಸಾಧ್ಯ ಬಿಡು ಅಂತೇಳಿ ಅಂದ್ಕೊಂಡು ಒಳಗೆ ಬಂದ್ವಿ. ನಿಜ ಹೇಳ್ತೀನಿ ಏನಂದರೆ, ಏನಾಗಿದ್ದಿಲ್ಲ, ಏನು ಧೂಳೆಲ್ಲ ಆಗಿದೆ ಅಷ್ಟೇ. ಅದನ್ನ ಏನು ಮಾಡಿ ಕ್ಲೀನ್ ಮಾಡ್ಕೊಳೋದ, ಹೆಂಗಿದ್ರೆ ಮನೆ ಧೂಳು ಆಗ್ತಾವೆ, ಮನೆಗಿಲ್ಲ ಅಂದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ನಾವು ಅಂದ್ಕೊಂಡಾಗ ಬೇರೆ ಯಾವುದೇ ರೀತಿಯಾಗಿ ಇನ್ನೊಂದು ಏನೋ ಕಳ್ತನ ಆಗಲಿ ಇನ್ನೊಂದಾಗಲಿ ಏನೂ ಆಗಿದ್ದಿಲ್ಲ ರೀ. ಅದನ್ನು ಖುಷಿ ಆಯ್ತು. ಅದನ್ನು ನಾವು ಹೋಗೋ ಟೈಮ್ಗೆ, ನಾವು ಹೋಗೋ ಟೈಮ್ನಿಗೆ ಅವರು ಪೊಲೀಸ್ ವ್ಯಾನ್ ಇಲ್ಲೇ ನಮ್ಮ ಮನೆ ಮುಂದೆ ಸ್ಟಾಪ್ ಆಗೈತೆ ಅಲ್ರಿ, ಅದೊಂದು ಚಲೋ ಆಯಿತು. ಯಾಕಂದರೆ ಜನ ಪೊಲೀಸ್ ಅಂದರೆ ಹೆದರ್ತಾರೆ ಅಂತ, ಎಂಥ ಓಡಾಡ್ರೆ ಏನೋ ಮಾಡ್ತಾರಂದ್ರೆ ಆಗೋದಿಲ್ಲ. ಅದೊಂದು ಖುಷಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಅಂದ್ಕೊಂಡಿದ್ದಿಲ್ಲ ಅವು ಈ ಥರ ಎಲ್ಲ ಆಗುತ್ತಂತೇಳಿ, ಮತ್ತು ಈ ಜರ್ನಿ ಒಳಗೆ ಇಷ್ಟೊಂದು ಕಷ್ಟಪಟ್ಟು ಬರ್ತೀವಿ ಅಂತ ಅಂದ್ಕೊಂಡಿದ್ದಿಲ್ಲ. ಇವತ್ತು ಇದೆಲ್ಲ ಆಗುತ್ತಂತೇಳಿ ಏನೋ ಮಾಡಿದ್ದಿಲ್ಲ. ಯಾಕಂದ್ರೆ ಹೋಗ್ಬಿಟ್ಟು ನೀರಿಲ್ಲದ ಇಂಥ ಬ್ಯಾಸ್ಗೆ ಕಾಲದಾಗ ಓಡ್ಕೋತ ನಾನು ಯಾವತ್ತು ಎಷ್ಟೋ ವರ್ಷ ಆಗಿತ್ತು ರೀ ಓಡಿ, ಆ ಥರ ಓಡೀನಿ ಟ್ರೈನ್ ಹಿಡಿಯೋಕ್ಕೋಸ್ಕರ. ಅಪ್ಪ ಅದ್ರ ಬಗ್ಗೆ ಹೇಳೋಕೆ ಶಬ್ದಗಳೇ ಇಲ್ಲರಿ, ಆ ಥರ ಆಯ್ತು ಅನುಭವ. ಈಗ ನೋಡ್ತಿರ್ಬೋದು ನೀವು ಎಲ್ಲನೂ ಕ್ಲೀನ್ ಮಾಡೋಕತ್ತಿ. ಯಜಮಾನ್ರು ಏನು ಮಾಡಿದ್ರು, ಹೊರಗಡೆ ಇದೆಲ್ಲ ಕ್ಲೀನ್ ಮಾಡಿದ್ರಿ, ಕಸಂದು ನೀರು ಹಾಕಿ ಅದನ್ನೆಲ್ಲ ಒರೆಸಾಕತ್ತಾರ. ನಾನು ಒಳಗಡೆ ಕೆಲಸ ಚಾಲು ಮಾಡ್ಕೊಂಡಿನಿ, ಯಾಕಂದ್ರೆ ಅವ್ರಿಗೆ ಹಸಿ ಹೋಗೈತಿ. ಪಟಾಪಟ ಕ್ಲೀನ್ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಏನಾದರೂ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಊಟ ಮಾಡ್ತಾರೆ ತಮ್ಮನ ಅಂತೇಳಿ ಹಬ್ಬದ ಗುಡ್ಲೆ ರೆಸ್ಟ್ ಮಾಡ್ಬೇಕಂತ ಅನಿಸಿತ್ರಿ. ಯಾಕಂದ್ರೆ ಭಾಳ ಸುಸ್ತಾಗಿತ್ತು. ಆದರೆ ಮಾಡ್ಕೊತ ಕೂತು ಅಂದರೆ ಇದು ಯಾವುದು ಕೆಲಸ ಆಗೋದಿಲ್ಲ ಅಲ್ಲ, ಪಾಪ ಬೆಳಗ್ಗೆಯಿಂದ ನಾವು ಉಪವಾಸ ಅದ ಮಕ್ಕಳು. ಹಾಗಾಗಿ ಎಂಥ ಸುಸ್ತಿದ್ರೂ ಎದ್ದು ಬರಬೇಕಂತ ಅಡುಗೆ ಮನೆಯಾಗ. ನೋಡ್ತಿರ್ಬೋದು ನೀವು ಗ್ಯಾಸ್ ಕಟ್ಟಿದೆಲ್ಲ ಭಾಳ ಧೂಳಾಗಿಟ್ಟಿತ್ತು. ಎಲ್ಲನೂ ಕ್ಲೀನ್ ಮಾಡ್ಕೊತೀವಿ ಮಾಡ್ಕೊಳಕತ್ತೀವಿ ನೋಡ್ರಿ ಈಗ. ಆಮೇಲೆ ನಾವು ಬಸ್ಸಿಗೆ ಬರ್ಬೋದಿತ್ತು ರೀ. ಬಸ್ಸಿಗೆ ಗೊತ್ತೈತಲ್ಲ ನಿಮ್ಗೆ, ಬಸ್ ಫ್ರೀ ಅದಾಗಿಂದ ಯಾವ ರೀ ರಶ್ ಇರ್ತಾವೆ ಅಂತೇಳಿ ಎಲ್ಲ ಕಡೆನೂ. ಅಪ್ಪ ಮಕ್ಕಳೂ ನೋಡಲ್ಲ, ಅದ ರೀ ಬಸ್ ಜರ್ನಿ ಸಿಕ್ಕಾಬಿಟ್ಟೆ ಕಷ್ಟ ಈಗ ಫ್ರೀ ಆದಾಗಿಂದ. ಯಾಕಂದ್ರೆ ವಯಸ್ಸು ಆಧಾರನ ನೋಡಲ್ಲ, ಮಕ್ಳು ಮರಿನೂ ನೋಡಲ್ಲ ರೀ, ಆ ಪರಿ ಮಾಡ್ತಾರ. ಪಪ್ಪನ ಮಮ್ಮಿಗೆ ಹೆಲ್ಪ್ ಮಾಡ್ಕೊಂತಾರೆ ಎಲ್ಲ ಕ್ಲೀನ್ ಹಾಕೊಂತೇನು. ಎಲ್ರು ಬೈದು ಬಿಡ್ತಾರ ನಿನ್ನ, ನೀನ್ ಎಲ್ರು ಬೈದು ಬಿಡ್ತಾರ. ಇಲ್ಲ ನೋಡ್ರಿ, ಅರ್ಧ ಡ್ರಮ್ ನೀರ್ ಇಟ್ಕೊಂಡಾರ, ಅರ್ಧ ಡ್ರಮ್ ನೀರ್ನ್ಯಾಗ ಅರ್ಧ ಬಕೆಟ್ ನೀರು, ಅವು ಕರ್ರಗ ಇಲ್ಲಾಣದ ನೀರ್ ಅಂತಾರ ನಮ್ ಕಡೆ. ಮಳೆ ಆದಾಗ ಇಲ್ಲಾಣ ಇಳಿತಿರ್ತೈತ್ರಿ ತಗಡ್ನಂದ ಹೋಗಿನಟ್ಟ ಆ ಥರ ಆಗ್ಯಾವ್ರಿ ಅವ್ ನೀರು. ಅದನ್ನೆಲ್ಲ ತೊಗೊಂಡು ಒಳ ಬಳ ತಿಕ್ಕದ ತಿಕ್ಕದ ಮಾಡಾಕತ್ತಾರ ಅಂದ್ರೆ ಎಷ್ಟು ಇಟ್ಟು ಬರ್ತೈತೆ ಅವ್ರಿಗೆ. ಮನೆ ಅಂತೂ ಕ್ಲೀನ್ ಆತ್ರಿ ಅಂತೂ, ಇನ್ನೇನು ಉಳ್ಳಾಡೋದು ಊಟಕ್ಕೆ ಮಾಡಬೇಕು. ರೈಸು ಇವ್ರು ಉಣ್ರಿ ಅಲ್ಲೇ ಸ್ಟೇಷನ್ನಾಗ ಇಳಿದು, ಅವ್ರ ಪಪ್ಪ ಗದನಿಗೆ ಎರಡು ಎಗ್ರೆಸ್ ತೊಗೊಂಬಂದಿದ್ರು, ಕಟ್ಟಿಸ್ಕೊಂಡ್ ಬಂದಿದ್ರು, ಇಳಿದು ಉಂಡ್ರು. ಆದ್ರೆ ನಾ ತಿನ್ಲಿಲ್ರಿ, ಹಂಗೈತೆ ಅದು ನನ್ನ ಪಾಲಿಂತ ಹಂಗಾಯ್ತು ರೀ ಚೀಲದಾಗ. ಈಗ ತಿಂತೀನಿ. ಹ್ಞೂ ಮತ್ತೆ ಒಲೂಶ್ ಮತ್ತೆ ಒರೆಸ್ತೈತಿ ಹೊಸ ನೀರು. ದೂಪ ಹಾಕಾಕತ್ತಾರೆ ಒರ್ಸಿ, ಧೂಪ ಹಚ್ಚಾಕತ್ತಾರೆ, ಲೋಬಾನ ಹಚ್ಚಾಕತ್ತಾರ. ನಮ್ಮ ಕಡೆ ಅಂತೂ ನಮ್ಮ ಆಡು ವರ್ಷದಾಗ ಲೋಬಾನ್ ಹಚ್ಚದಂತೀವಿ, ಲೋಬಾನ್ ಹಾಕದಂತೆ ಸಂಜೆ ಮುಂಜಾನೆ ಪೂಜೆ ಮಾಡಿಂದ.
ಏಯ್ ಕಣ್ಣಿ ಬಡಿಸಿ ಬಿಡ, ಅದನ್ನ ಯಾಕೆ ತಿರ್ಸಾಕ್ತಿ ಮನ? ಹ್ಮ್ ಹೌದ್ ಬಿಡು, ಅದ್ ನಾವ್ ನಮ್ಮ ಆಡ್ಬಿಸಿದ ಏನಂತೀವಿ ಪೂಜೆ ಮಾಡಿಂದ ಲೋಬನ್ ಹಾಕ್ಲೆ ಅಂತೀವಿ. ಹಾ, ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ಧೂಪ ಅಂತಾರ, ಅದಕ್ಕ ಲೋಬನ್ ಅನ್ನಲ್ಲ. ಎಲ್ಲದೂ ಗೊತ್ತಿರ್ಬೇಕು, ಎಲ್ಲದನ್ನ ತಿಳ್ಕೊಂಡಿರ್ಬೇಕು. ಅಮೆರಿಕಾ ಲಂಡನ್ ಹೋಕಂದ ಇವನ್ ತೋರಿಸ್ಬೇಕು ಅದ್ ನೋಡ್ರಿ. ಅವ್ರ ಪಪ್ಪನ ಅಂಗಡಿಯನ್ನು ಬಿಸ್ಕಿಟ್ ತಂದು ಇಟ್ಟಿದ್ರೆ ಅವ್ನು ತಿನ್ನಾಕತ್ತಾರ. ಯಾಕಂದ್ರೆ ಬಾತ್ರೂಮ್ ಡೋರ್ ಹಾಕಮ್ಮ, ಅದನ್ನಾಕ ಹಂಗ ಬಿಟ್ಟು ಗಾಡಿ ಆಡ್ಲಂತೇಳೆ. ಗಮ 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 ವಾಸನೆ ಬರಾತಿದ್ರು, ನಮ್ಮ ಮನೆ ಕ್ಲೀನ್ ಆಯ್ತು. ಆದ್ರೆ ಇವು ಕರ್ಟನ್ಗೆ ಧೂಳ್ ಭಾಳ ಕೂತೈತ್ರಿ, ನೀರು ಬರಲಿ, ನೀರಿಲ್ಲ, ಎಷ್ಟು ನೀರಿಲ್ಲ. ಈಗ ಅಡುಗೆ ಮಾಡೋಕ್ಕೆ ಫಿಲ್ಟರ್ ನೀರು ಹಾಕಿ ಅಡುಗೆ ಮಾಡ್ಬೇಕು ಈಗ ನಾವು. ಯಾಕಂದ್ರೆ ಮೊನ್ನೆ ಬಂದಿದ್ದವು, ಮಂಗಳವಾರ ಬಂದಿದ್ದು ನೀರು, ಹಾಗಾಗಿ ಅವತ್ತು ನಾವು ಹಿಡ್ದಿಲ್ಲ, ಎಲ್ಲ ಊರಿಗೆ ಹೋಗಿದ್ವಿ. ಇವತ್ತಂದ್ರೆ ರಾತ್ರಿ ಹೆಂಗಾರ ಕಳಿಬೇಕ್ರಿ, ನಾಳೆ ಶುಕ್ರವಾರ ಬರ್ತಾವೆ ಬೆಳಿಗ್ಗೆ ನೀರು. ಸ್ನೇಹಿತರೆ ಎಲ್ಲ ಆಯ್ತು ರೀ, ಕ್ಲೀನಿಂಗ್ ಏನ ಮುಗಿತು, ಕಲಿ ಆದ್ರೆ ಬಟ್ಟಿ ಖಾಲಿ ಖಾಲಿ ಐತಿ, ಉಪವಾಸ ಆಗಿ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ವಾಪಸ್ ಹೋಗ್ತೇವೆ ನಾವು. ಅಲ್ಲಿಂದ ಟ್ರೈನ್ ಸಿಕ್ಕಾಬಿಟ್ಟೆ, ಮೇನ್ ಆಗಿ ಬಾಗೇವಾಡಿಯಿಂದ ಮುದ್ರಿಗೆ ಬೇಗ ಏನ ಬಂದಿದೆ, ಬಾಗೇವಾಡಿ ಅಂದ್ರೆ ಅಲ್ಲಿ ಬಂದು ಹದಿನಿಂಚ್ ಕಾದಿಲ್ಲ, ಹದಿನಿಂಚ್ ಕಾದಿನ ಬಸ್ ಬರ್ತೀರಿ. ಅಲ್ಲಿಂದ ಮುಂಡ್ರಿಗೆ ಬಂದು ಇಳ್ದಿದ್ದಂತೂ ಮೂರು ಹೊತ್ತು ಗದಗ ಬಸ್ ಇರಲಿಲ್ಲ ಒಟ್ಟ, ಅಲ್ಲಿ ಏನಿಲ್ಲ ಅಂದ್ರೆ ಒಂದು ತಾಸು ಕಾದಿವ್ರು. ಅಲ್ಲಿಂದ ಬರೋಷ್ಟೊತ್ತಿಗೆ ಅಲ್ಲೇ ಟ್ರೈನ್ ಜಸ್ಟ್ ಕೂದಲೆ ಎಂತೊಳಗ ಮಿಸ್ ಆಗದ ಟ್ರೈನ್. ಮತ್ತೆ ಅದು ಬಿಟ್ಟರೆ 6 ಗಂಟೆಗೆ ಇತ್ತು, 8 ಗಂಟೆಗೆ ಇಲ್ಲಿ ಬರ್ತಿದ್ವಿ. ಹಂಗಾಗಿ ಬೇಡ, ಇದಕ್ಕೆ ಹೋಗೋಣ ಅಂತೇಳಿ. ಅದೆಂತ ಹೊಡಿಯವ್ರಿ ಇವತ್ತು ಗದಗ ಪ್ಲಾಟ್ಫಾರ್ಮ್ ರೆಡಿ ಮಾಡಾಕತ್ತಾರ ರೀ. ಒಂದನೇ ಪ್ಲಾಟ್ಫಾರ್ಮ್ ಅಂತೇಳಿ ಟ್ರೈನ್ ಯಾಪಡೋ, ಮೈ ಟ್ರೈನ್ ಯಾಪಡೋ ತೋರಿಸತ್ತಿ. ಅಲ್ಲಿ ನೋಡಿದ್ರೆ ಅನೌನ್ಸ್ ಮಾಡಾಕತ್ತಾರ 2ನೇ ಪ್ಲಾಟ್ಫಾರ್ಮ್ ಅಂತೇಳಿ. ಮೇಲೆ ಹತ್ತು ಬರಕ್ಕೆ ಆಗೋದಿ, ಮತ್ತು ಮಿಡ್ಲ್ ಎರಡು ಗೂಡ್ಸ್ ಗಾಡಿ ಬಂದ ನಿಮ್ಗೆ, ವಿಡಿಯೋ ಕ್ಲಿಕ್ ಹಾಕಿ ನೋಡ್ರಿ. ಹೋಗೋರು ಸಿಂಗಲ್ ಸಿಂಗಲ್ ಇದ್ದವರು ಎರಡು ಗೂಡ್ಸ್ ಗಾಡಿ ಬಿಡ್ತು ಬಗ್ಗೆ ಹತ್ಕೊಂಡ್ರು. ನಾವೇನಂದ್ರೆ 10 ನಿಮಿಷ ಮುಂದೆ ಬರ್ಬೇಕಾಗಿತ್ತು, ಅದು ನಡ್ಕೊಂಡು ಬರಕ್ಕೆ ಅಂದ್ರೆ ನಡ್ಕೊಂಡು ಬಂದು ನಾವು ಆ ಕಡೆ ಕ್ಯಾಚ್ ಮಾಡ್ಬೋದಿತ್ತು. ಟೈಮ್ ಆದರೆ ಟ್ರೈನ್ ಬಂದು ನಿಂತೈತೆ, ಅಷ್ಟೊಳಗೆ 5 ನಿಮಿಷದಾಗ್ರಿ. ಎಷ್ಟು ಒಂದು 1/4 ಕಿಲೋಮೀಟರ್ ದೂರ ಮಾಡಿ ಅದು ಒಂದು ಬ್ರಿಡ್ಜ್ ಐತ್ರಿ ಗದಗ. ಬ್ರಿಡ್ಜಿನ ತರಬೇಕು ಅರ್ಥಕ್ಕೆ ಇರ್ತಲ್ಲ, ಹಾಂ ಬ್ರಿಡ್ಜ್ ಅಂತಾರೆ ಅದಕ್ಕೆ, 10 ಬ್ರಿಡ್ಜ್ ಅಂತಾರೆ ಆಗಶ ಒಳಗೆ. ಅದನ್ನು ತರುಣ್ ಹೆಗಲ್ ಮೇಲೆ ಕುಳಿಸ್ಕೊಂಡು ಕೈಯ ನಾಲ್ಕಾಗಿ ಹಿಡ್ಕೊಂಡು ಓಡ್ಕೊತ ಓಡ್ಕೊತ ಬಂದೆ ರೀ. ಈಗ ಹಿಂದೆ ತನ್ನ ಮನು ಹೇಳ್ಕೊಂಡು ಬಂದ್ಲು, ಜಸ್ಟ್ ಟ್ರೈನ್ ಕಾಲು ಇಟ್ಟು ಜಾಲಿ ಸ್ಟಾರ್ಟ್ ಆಗಿತ್ರಿ ಅದು. ನಾವು ಒಂದು ಕಡೆ ನಿಂಗೆ ಸ್ಟಾಪ್ ಬರೋಣ, ಮತ್ತೆ ಅಲ್ಲಿ ನೋಡಿದ್ರೆ ನಿಲ್ಲಿಸ್ರಿ ಟ್ರೈನ್. ಅದು ತಪ್ಪಿದ್ರೆ ಮತ್ತೆ ಸಂಜೆ 6 ಗಂಟೆ ಆಗಿತ್ತು, ಯಾಕಂದ್ರೆ ಆಲ್ರೆಡಿ 3 ಹತ್ತು ಆಗಲ್ಲ. ಬಸ್ ಸ್ಟ್ಯಾಂಡಿಗೆ ಗದಗ ಬಸ್ ಸ್ಟ್ಯಾಂಡ್ ಬಂದು ಇಳಿದಾಗ ಅಲ್ಲ ಟೈಮ್ ಆಗಿತ್ತು ಓಡಾಕತ್ತಾರೋ, ಮತ್ತೆ ತಿನ್ನಕ್ಕೆ ನಾವು ಒಟ್ಟಿಗೆ ಬ್ರೇಕ್ ನಾಷ್ಟ ಮಾಡಿದ್ರು ಅಂತೇಳಿ ಅಲ್ಲಿ ಪುಟ್ಪತ್ತೆ ಹಚ್ಚಿದ್ದು 2 ಎಗ್ರೆಸ್ ಕಟ್ಟಿಸ್ಕೊಂಡ ರೀ. ಅದು ಇವತ್ತು ನಮ್ಮ ನಸೀಬ್ ಕಣೆ ಬರಕ್ಕೆ ವಾಟರ್ ಬಾಟ್ಲಿ ನೆನಪಾಗಿಲ್ಲ, ಬರೀ ಎಗ್ರೆಸ್ ಹಸ್ರ ತೊಗೊಂಬಂದಾರ. ಮುಟ್ರಿಗೆ ತೊಗೊಂಡಿದ್ದು ವಾಟರ್ ಬಾಟ್ಲಿ ಇಷ್ಟ ನೀರು ಇತ್ತು ರೀ. ಓಡಿ ಓಡಿ ಬಂದು ಟ್ರೈನ್ ಹತ್ತಿವಲ್ಲ, ತನು ಬಂದು ತನು ಮುಂದೆ ಒಂದಿಷ್ಟು ಕುಡಿದು ಖಾಲಿ ಮಾಡ್ಕೊಂಡ್ಬಿಟ್ರೆ. ಇಷ್ಟ ಐತೆ ನೀರು, ನೀರು ಸತ್ಯಾಗ ಇಲ್ರಿ. ಎಕ್ಸ್ಪ್ರೆಸ್ ಟ್ರೈನ್ ಎಲ್ಲ ಸ್ಟಾಪ್ ಇಲ್ಲ, ಯಾವ ಟ್ರೈನ್ ನೀರು ಬರಲೇ ಇಲ್ಲ. ಅವು ಎಗ್ರೆಸ್ ಏನಂದ್ರೆ ಕೆಟ್ಟ ಖಾರ ಇರುತ್ತೆ, ಮೊದಲ ಇವರು ಅಂತೂ ತಿನ್ಸ್ ಮತ್ತೆ ನೀರು ನೀರು ಅನ್ನೋದು ಎಲ್ಲ ಅಂತ ಬಂದು ರೀ. ಆ ರೈಸ್ ತಿನ್ನಕ್ಕಾಲಿಲ್ಲ, ಉಪವಾಸನ ಬಂದು 5:30 ಸ್ಟೇಷನ್ ಬಂದು ಇಳಿದ್ವಿ ನಾವು ಬಾಗಲಕೋಟೆಗೆ. ಇವ್ರು ತಡಿಲಿಲ್ಲ, ಅವ್ರು ಹಸ್ಕೊಂಡ್ರು ಅಂತೇಳಿ ಅಲ್ಲೇ ಕುಂತು ಟ್ರೈನ್ಯಾಗ ನಾವು ಬರಕತ್ತೀವಿ, ಹೋಗಿ ಮನೆ ತಿನ್ಸ್ಬಿಟ್ರಿ ಅದು 2 ರೈಸ್ ಅಂದ್ರೆ ಅಲ್ಲೇ ಕೂತು ತಿಂದ್ರು. ನಾ ತಿನ್ನಲಿಲ್ಲ ಸ್ಟೇಷನ್ಯಾಗ ರೀ, ಇಳಿದ್ಮೇಲೆ ಬಾಗಲಕೋಟೆ ಸ್ಟೇಷನ್ಯಾಗ ಅಲ್ಲೇ ಕೂತು ಒಂದು ತಿಂದ್ರು. ಮನು ಅರ್ಧಂಬರ್ಧ ತಿಂತು, ಏನು ಅರ್ಧ ಮನೆಗೆ ಒಂದು ತಿಂದ್ರೆ ಆಯ್ತಂತ ತೊಗೊಂಬಂದಿದ್ದೆ. ಇಲ್ಲಿ ತಿನ್ಬೇಕಂತ ಹಾಕೊಂಡು ಕುಂತ್ರೆ ನಮ್ಮ ಮನೆ ಪಾಪ ಅದಕ್ಕೆ ಬೆಳಿಗ್ಗೆ ಅಷ್ಟು ನಾಷ್ಟ ಮಾಡಿದ್ದೆ, 10 ಗಂಟೆ ತೆಗಿತಲ್ರಿ ನಾವು ಕರೆಕ್ಟ್ ನಾಷ್ಟ ಮಾಡ್ದೆ. ಪಾಪ ಖಾಲಿ ಹೊಟ್ಟೆ ಕರ್ಕೊಂಬಂದ್ಬಿಟ್ಟು, ಹಂಗಾಗಿ ಈಗನ್ನ ತಾನಾಕಿ ಮತ್ತೆ ನಾನೇನು ಕರೆದೇ ಇಲ್ಲ ಬಂದು ಅದ್ರ ಹಸಿ ಹಂಗಾಯ್ತು. ಪಾಪ ಬೆಳಿಗ್ಗೆಯಿಂದ ಉಪವಾಸ ಇದ್ದಿದ್ದು ಅವನ ತಿಂದು ಹೋದ. ಇಷ್ಟ ಆಗ್ತಿ ಕತೆ ಇವತ್ತು. ಕೆಲಸ ಮಾಡಿ ನೋಡಿ ಏನ್ ಹೇಳಂಗಿಲ್ರಿ, ನಮ್ಮ ತನು ಮನು ಬಂದು ಬಿಳಿಯಾಕಂತ ನೋಡಿ ಅಲ್ಲಿ ಕಣ ಸುಮ್ಮನೆ ನಿಂತು ಬಿಟ್ಟಾರ ಅವ್ರು. ಇವಾಗ ತನು ಅವ್ನ ಯಾವಾಗ ಇಟ್ಟು ಚಿಕ್ಕಿದ್ದು ನೋಡಿದ್ರಿ, ಈಗ ಚಿಕ್ಕಿದ್ದಿಂದ ಅವ ರೈಸ್ ತಿಂದ ಈಗೇನಾದ್ರು ಮಾಡ್ತೀರಿ ತಗೊಂಡ್ಬರ್ಲಿ. ಸಿಕ್ಕಾಪಟ್ಟೆ ಶಿವತ್ರಿ ಇವ್ರು ಅದು ಇದು ತಿನ್ನಾಕತ್ತಾರ ಇರೋ ಮನೆ ತಿನ್ನಿಸು. ಏನ್ ತರ್ತೀರಿ ಹೋಗಿ? ರೈಸ್ ಇಡ್ತೀನಿ, ವೈಟ್ ರೈಸ್ಗೆ ತರಕಾರಿ ಯಾವ್ದು ಇಲ್ಲ ತಗೊಂಡ್ಬನ್ನಿ. ಮತ್ತೆ ಈಗ ಅದಕ್ಕೆ ಏನಾದ್ರು ಮಾಡ್ತೀನಿ, ಜೋಡಿಸ್ತೀನಿ ಸಾರ ಏನಾರ. ಟೈಮಲ್ಲಿ 7 ಗಂಟೆ ಆಯ್ತು. ಅದ ಮನೆ ಸರಿ ಹೋಗುವಾಗ ಅಟ್ಲೀಸ್ಟ್ ಪುಳಿಯೋಗರ ಮಾಡ್ಕೊಂಡು ಹೋಗಿದ್ದು ರೀ ಟ್ರೈನ್ಯಾಗ ಹಿಂಗೆ ಆಗತ್ತಂತೇಳಿ. ಆ ಡಬ್ಬಿನ ಅಲ್ಲೇ ಬಿಟ್ಟು ಬಂದಿಲ್ಲ, ಚಿಕನ್ ಮಾಡಿ ನೆನಪಾಗಲಿಲ್ಲ ರೀ, ಬಾಕ್ಸ್ ಅಲ್ಲೇ ಉಳಿತದ.
ತೊಗೊಂಡೋಗಿದ್ವಿ ಈಗಾಗುತ್ತೆ ಅಂತೇಳಿ. ಅವತ್ತು ಶಾಣೆ ತಂದು ಮಾಡಿದ್ವಿ, ಇವತ್ತ ಏನೋ ಮಾಡ್ಲೇ ಎಲ್ಲಾರು. ಅವತ್ತು ಪುಳಿಯೋಗ ತಗೊಂಡೋಗಿದ್ವಲ್ಲ ಊರಿಗೆ ಹೋಗುವಾಗ ಬಾ ಟ್ರೈನ್ಗೆ ತಿಂದು ಹೋದ್ವಲ್ಲ ಮನೆ ಮಾಡ್ಕೊಂಡು. ಹಂಗೆ ಜರ್ನಿ ಮಾಡೋದು ಮಕ್ಕಳು ಇದ್ದಾಗ ಏನಾದ್ರು ಊಟ ಇರಬೇಕು, ದೂರ ಬರ ಹೋಗ್ತಿರ್ತೇವಲ್ಲ ಅದ್ರಾಗ ಮಕ್ಕಳು ಕರ್ಕೊಂಡು ಹೋಗ್ತೇವೆಲ್ಲ ಇರಬೇಕು. ನಾವು ಇಲ್ಲಿ ಹೋಗುವಾಗ ಸಿದ್ಧತೆ ಒಳಗೆ ಹೋದ್ವಿ, ಅದ್ರ ಬರುವಾಗ ಆಗಲಿಲ್ಲ. ಪಾಪ ಪಶು ಎಲ್ಲ ಕರ್ಕೊಂಬಂದ್ಬಿಟ್ವಿ ಎರಡನ್ನೂ. ಸಮಯ ಪೌಣೆ ಒಂಬತ್ತು ಆಗ ಬಂದ್ರೆ ಆಲ್ರೆಡಿ ನಮ್ಮ ಹುಡುಗರು ಮಕ್ಕೊಂಡಾರೆ. ನಾ ಈಗ ಹೋಗಿ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗಿದ್ದೆ, ಅದು ತೊರೆ ಇರ್ತಲ್ಲಿ ಮನೆ ಮಂತೇನ ಅಂದಮೇಲೆ ಬಾಳೆ ಅಂದಮೇಲೆ ಏನಾದ್ರು ಇರ್ತಲ್ಲ ತರಾಗ ಹೋಗಿದ್ದೆ. ಅಷ್ಟೊಳಗೆ ಸ್ವಲ್ಪ ಮಕ್ಕಳು ಊಟ ಮಾಡಿಸಿಲ್ಲ, ನಾನು ಹುಳಿ ಮಾಡಿದ್ದೆ ರೀ, ಮಸ್ತಾಗಿ ಚಿತ್ರನ ಹುಳಿ ಮಾಡಿದ್ದೆ. ಈಗ ಬಂದು ಜಸ್ಟ್ ಆಮ್ಲೆಟ್ ಹಾಕೊಂಡು ತಿನ್ನ ಹತ್ತಿವಿ, ಯಾಕಂದ್ರೆ ಹುಡುಗರು ಭಾಳ ಹಸ್ಕೊಂಡಿದ್ರು, ಅವ್ರಿಗೆ ಸ್ವಲ್ಪ ಊಟ ಮಾಡಿಸಿಲ್ಲ ನಾವು ಹುಳಿ ಮಾಡಿಟ್ಟೋಗಿದ್ದೆ. ಯಾಕೆ ಸ್ವಲ್ಪ ಏನೋ ಏನಂತಾರೆ ಮಿಷನ್ ಎಕ್ಸಿಂಗ್ ಆಗಿ ಏನೇನೇನೋ ಆಗಿರ್ತೈತಿ ಈಗ ಯಾವಾಗವಾಗ ಹೋಗಲಿ. ಈಗ ನೋಡಿರಿ ಕಡಕ್ ರೊಟ್ಟಿ ಇದು ಮನೆ, ಕಡಕ್ ರೊಟ್ಟಿ ಆಮ್ಲೆಟ್ ಆಮೇಲೆ ಚಿತ್ರಾನ್ನ ತಿನ್ನ ಹತ್ತಿವಿ. ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದನ್ನ ಅನ್ನ ಮಾಡಿಕೊಂಡು ಮತ್ತು ಹುಳಿ ಮಾಡಿಕೊಂಡು ಊಟ ಮಾಡಿ ಮುಕ್ಕೊಳಕತ್ತೀರಿ. ಬೆಳಗ್ಗೆ ನೀರು ಬಂದವ ನೀರು ಹಿಡಬೇಕು, ನಾಳೆ ಒಂದು ದಿವಸ ಅಂಗಡಿ ಹೋಗಲ್ಲ, ಸ್ವಲ್ಪ ಕೆಲಸ ಆದವರು ಅವನ್ನೆಲ್ಲ ಮಾಡ್ಕೋತೇವೆ. ಇವತ್ತಿಗೆ ಇಲ್ಲ ಇವತ್ತಿಗೆ ಇಲ್ಲ ಮುಗಿಸ್ಕೊಂಡ್ರಿ, ಟೇಕ್ ಕೇರ್, ಬಾಯ್ ಬಾಯ್.